ಹುಕ್ಕೇರಿ ತಾಲೂಕಿನ ನೇರಳಿ ಗ್ರಾಮದಲ್ಲಿ ವಿಜಯದಶಮಿ ದಿನದಂದು ಧಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಆಚರಿಸಲಾಯಿತು. 1956ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 5 ಲಕ್ಷ ತಮ್ಮ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಸುದಿನದ ನೆನಪಿಗಾಗಿ ಧಮ್ಮ ಧ್ವಜವನ್ನು ಹುಕ್ಕೇರಿ ತಾಲೂಕಿನ ನೇರಳಿ ಗ್ರಾಮದಲ್ಲಿ ವಿಜಯದಶಮಿ ದಿನದಂದು ನೆರವೇರಿಸಲಾಯಿತು. ನೇರಳಿ ಗ್ರಾಮದಲ್ಲಿ ಬಹುತೇಕ ದಲಿತ ಸಮುದಾಯ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದ ಧಮ್ಮ ಧ್ವಜಾರೋಹಣ ಈ ವರ್ಷ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಕೆಲವೇ ಕೆಲವು ಮುಖಂಡರೊಳಗೂಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಹಿರಿಯ ಉಪಾಸಕ ಆಯುಷ್ಮಾನ್ ಶಿವಪ್ಪ ಸನದಿ ಧ್ವಜಾರೋಹಣ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಶಿಕ್ಷಕ ರಾಜು ನಡುಮನಿ ಮಾತನಾಡಿದರು. ಗುರು ಹಿರಿಯರು ಸೇರಿ ಇವತ್ತು ಧ್ವಜಾರೋಹಣವನ್ನು ನೆರವೇರಿಸಿದರು. ಇದಾದ ಬಳಿಕ ನಾವೀಗ ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೂಡ ನಮ್ಮ ಹಿರಿಯರು ಉದ್ಘಾಟಿಸಲಿದ್ದಾರೆ. ನಮ್ಮಲ್ಲಿ 1958ರಿಂದ ಬೌದ್ಧ ಧರ್ಮ ಸ್ವೀಕಾರ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಪ್ರತಿ ವರ್ಷ ವಿಜಯದಶಮಿ ಎಂದು ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಏನು ವಿಶೇಷ ಧಮ್ಮಚಕ್ರ ವಿಶೇಷ? ಧಮ್ಮಚಕ್ರದ ವಿಶೇಷತೆ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ 1956ರಲ್ಲಿ ನಾಗ್ಪುರದಲ್ಲಿ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂತ ಸುದಿನ. ಅದರ ಸಲುವಾಗಿ ನಾವು ಇವತ್ತು ಆ ಸವಿ ನೆನಪಿಗಾಗಿ ಇಡೀ ಭಾರತದಲ್ಲಿ ಎಲ್ಲ ಬೌದ್ಧರು ಇವತ್ತು ಧಮ್ಮಚಕ್ರ ಪರಿವರ್ತನೆ ದಿನದ ಅಂಗವಾಗಿ ಈ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಬೌದ್ಧ ಸಮಾಜದ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಗಳನ್ನು ಗ್ರಾಮದ ಹಿರಿಯ ಮಾರುತಿ ನರಸನ್ನವರ್ ರಿಬ್ಬಿನ್ ಕತ್ತರಿಸುವ ಮೂಲಕ ಮಳಿಗೆ ಉದ್ಘಾಟಿಸಿ ವಾಣಿಜ್ಯ ಮಳಿಗೆಗಳನ್ನು ಬಾಡಿಗೆದಾರರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಬೌದ್ಧ ಸಮಾಜದ ಮುಖಂಡರುಗಳಾದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಅನಿಲ್ ಹುಕ್ಕೇರಿ, ಕಾರ್ಯದರ್ಶಿ ಸಂಜು ಹೊಸ್ಮನಿ, ಹಿರಿಯರಾದ ಮಾರುತಿ ತಳವಾರ್, ಬಾಬು ಹನಜಿ, ರತ್ನಪ್ಪ ನರಸನ್ನವರ್, ಇರ್ಪಕ್ಷಿ ಹೊಸ್ಮನಿ, ಸಿದ್ದಪ್ಪ ದಂಡಿನವರ್, ವಿಕ್ರಮ್ ರಾಯಣ್ಣವರ್, ಪೀರಪ್ಪ ನಡುಮನಿ, ಬಾಳಪ್ಪ ಮಾಳ್ಗೆ, ರಾಜು ಮಾಳ್ಗೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.